ತುಂಬಾ ವೇಟ್ ಗೈನ್ ಮಾಡಿದ್ರು ರಾಜವರ್ಧನ್ ಅವರು ಒಂದು ಹಿಸ್ಟಾರಿಕಲ್ ಪಾತ್ರಕ್ಕೆ. ಸೊ ಅದಾದ್ಮೇಲೆ ತುಂಬಾ ಕಷ್ಟಪಟ್ಟು ವೇಟ್ ಲಾಸ್ ಮಾಡಿದ್ದಾರೆ. ಸೊ ಬಿಚ್ಚುಗತ್ತಿಗೋಸ್ಕರ ಅಂದ್ರೆ ಬಿಚ್ಚುಗತ್ತಿಯಿಂದ ಈ ಕಡೆ ಬಂದು ನೀವು ಹಿರಣ್ಯಕ್ಕೆ ಅಂದ್ರೆ ಡೆಡಿಕೇಟ್ ಮಾಡ್ಬೇಕಾದ್ರೆ ನಿಮ್ಮನ್ನ ನೀವು, ಸೊ ಎಷ್ಟು ಸ್ಟ್ರಗಲ್, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಈ ಸಿನಿಮಾಗಾಗಿ? ಇಲ್ಲ, ಪ್ರತಿ ನಾವು ನಂಬಿರೋದು ಒಂದೇ ಹಾರ್ಡ್ ವರ್ಕ್ ಅಷ್ಟೇ, ನಮಗೆ ಗೊತ್ತಿರೋದು ಬೇರೆ ಏನೂ ಗೊತ್ತಿಲ್ಲ. ಸೊ ಬಿಚ್ಚುಗತ್ತಿ ಸಿನಿಮಾ ಮಾಡಿದಾಗ ನಾನು 108 ಇದ್ದೆ ವೆಯ್ಟು, ಅಂದರೆ ಅದು ವಾರಿಯರ್ ಕ್ಯಾರೆಕ್ಟರು, ಅದನ್ನು ನಂಬಬೇಕು. ಭರಮಣ್ಣ ನಾಯಕನ ಕ್ಯಾರೆಕ್ಟರ್ ಅಂದರೆ ಜನ ನಂಬಬೇಕಾಗಿತ್ತು. ಸೊ ಆ ರೀಸನ್ಗೋಸ್ಕರ ಅದನ್ನು ಮಾಡಿದ್ದೆ. ಅದಾದಮೇಲೆ ವೆಯ್ಟ್ ಲಾಸ್ ಮಾಡಿ ಇನ್ನು ನೆಕ್ಸ್ಟ್ ಬರೋ ಕ್ಯಾರೆಕ್ಟರ್ಗಳಿಗೆ ಅಷ್ಟು ಬಾಡಿ ಬೇಕಾಗಿರಲ್ಲ. ಸೊ ಅದಕ್ಕೆ ಪ್ರಾಪರ್ ರೆಸ್ಲರ್ ಥರ ಬೇಕಾಗಿತ್ತು ಬಿಚ್ಚುಗತ್ತಿಗೆ. ಸೊ ಇದರಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಅಂದರೆ ಒಂದು ನಾರ್ಮಲ್ ಬಾಡಿ ಬೇಕಾಗಿತ್ತು. ಸೊ ಆ ವೆಯ್ಟ್ ಗೈನ್ ಮಾಡಿ ಕೆಲವೊಂದಷ್ಟು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ವಿ. ಅದಾದಮೇಲೆ ಕಣ್ಣಿಗೆ ಲೆನ್ಸ್ ಹಾಕಿದ್ದೆ. ಅದಾದಮೇಲೆ ನೋಸ್ ಮೇಲೆ ಒಂದು ಮಾರ್ಕ್ ಇತ್ತು. ಆ ಥರ ಮೈನ್ಯೂಟ್ ವರ್ಕ್ ಮಾಡ್ಕೊಂಡು ಹೋದಾಗ ನಿಮಗೆ ಪಾತ್ರದಿಂದ ಪಾತ್ರ ಡಿಫ್ರೆನ್ಸ್ ಅನಿಸುತ್ತೆ. ರಾಣನ್ ಕ್ಯಾರೆಕ್ಟ್ರು ನನಗೆ ಫಸ್ಟ್ ಲುಕ್ಕಲ್ಲೇ ಪರವಾಗಿಲ್ಲ, ಇದು ಮಾಡ್ಬೋದು, ಸೂಟಬಲ್ ಆಯಿತು ಅನ್ನಿಸ್ತು. ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡಿದೆ. ಓಕೆ, ಡಿಂಗ್ರಿ ನಾಗರಾಜ್ ಅವರ ಮಗನಿಗೆ ಸ್ಯಾಂಡಲ್ವುಡ್ಡು ರೆಡ್ ಕಾರ್ಪೆಟ್ ಅಂತೂ ಹಾಕಿ ಕರೆಸ್ಕೊಳ್ಳಿಲ್ಲ, ತುಂಬ ಸ್ಟ್ರಗಲ್ ಮಾಡಿದರು ರಾಜವರ್ಧನ್ ಅವರು. ಇಲ್ಲ, ಡಿಂಗ್ರಿ ನಾಗರಾಜ್ ಅವ್ರ ಮಗನಿಗೆ ಅಂತಲ್ಲ, ಯಾರಿಗೂ ಇಲ್ಲಿ ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡೋದಿಲ್ಲ. ಅದು ಜನದ ಪಾಯಿಂಟ್ ಆಫ್ ವ್ಯೂ ಭ್ರಮೆ ಇರುತ್ತೆ, ಇವ್ರಿಗೇನು ಕಮ್ಮಿ ಅನ್ನೋದೊಂದು ಇರುತ್ತೆ ಅಷ್ಟೇ. ಬಟ್ ಇಲ್ಲಿ ಯಾರಿಗೂ ಆಗಲ್ಲ. ನೀವು ಹಿಸ್ಟ್ರಿ ತೊಗೊಳ್ಳಿ, ಪ್ರಭಾಕರ್ ಅವ್ರ ಮಗನಿಗೆ ಯಾರೂ ಏನೂ ಮಾಡಿಲ್ಲ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗಳಿಗೆ ಏನೂ ಮಾಡಿಲ್ಲ, ಸುಧೀರ್ ಅವ್ರ ಮಕ್ಕಳಿಗೇನೂ ಆಗಿಲ್ಲ, ಕಾಶಿನಾಥ್ ಅವ್ರ ಮಕ್ಕಳಿಗೇನೂ ಆಗಿಲ್ಲ. ಸೊ ಸ್ವಂತ ಪ್ರಯತ್ನ ಎಲ್ಲಿವರೆಗೂ ನಾವು ಮಾಡ್ತೀವಿ ಅಲ್ಲಿವರೆಗೂ ನಾವು ತುಂಬ ದೂರ ಹೋಗ್ಬೋದು ಅಷ್ಟೇ. ಇಲ್ಲಿ ಇಲ್ಲಿ ಯಾರಿಗೂ ಯಾರೂ ವೆಲ್ಕಮ್ ಮಾಡಲ್ಲ, ನಿಮಗೊಂದು ಇನ್ವಿಟೇಷನ್ ಥರ ಅಷ್ಟೇ. ತಿರುಗಿ ನೋಡ್ತಾರೆ, ಇಂಥವ್ರ ಮಗನ ಮಾಡ್ತಾನಾ, ಆಗತ್ತಾ, ಆ ಥರದ್ದು ಒಂದಷ್ಟು ತಿರುಗಿ ನೋಡ್ತಾರೆ. ಬಟ್ ಅದು ಯಾವುದೇ ರೆವಿನ್ಯೂ ಕನ್ವರ್ಟ್ ಆಗಲ್ಲ, ಅದು ಯಾವುದೇ ಸಿನಿಮಾಗೆ ಕನ್ವರ್ಟ್ ಆಗಲ್ಲ. ಆದರೆ ನಿಮ್ಮ ಪ್ರಯತ್ನವನ್ನು ಬೇರೆ ಎಸ್ಟಾಬ್ಲಿಷ್ಡ್ ಸ್ಟಾರ್ಸ್ಗಳು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಖಂಡಿತ. ಇತ್ತೀಚೆಗೆ ನಿಮ್ಮ ಹಿರಣ್ಯ ಅದ್ದು ಆಗಿರ್ಬೋದು, ಶಿವಣ್ಣ ನಿಮ್ಮನ್ನು ಮನೆ ಕರೆದಿದ್ರು, ಸೊ ವಿಶ್ ಮಾಡಿದ್ರು. ಸೊ ಹೇಗಿತ್ತು ಶಿವಣ್ಣನ ರೆಸ್ಪಾನ್ಸ್, ಹೇಗಿತ್ತು ಆಫ್ಟರ್ ವಾಚಿಂಗ್? ತುಂಬ ಚೆನ್ನಾಗಿತ್ತು. ಶಿವಣ್ಣ ಅವ್ರನ್ನ ಯಾವಾಗಲೂ ಮೀಟ್ ಮಾಡ್ತಾ ಇದ್ವಿ. ನಮ್ಮದು ಹಿರಣ್ಯ ಸೆಟ್ಟಲ್ಲಿ ನಡೀತಿರ್ಬೇಕು, ಶೂಟ್ ನಡೀತಿರ್ಬೇಕಾದ್ರೆ ಅವ್ರದ್ದು ಪಕ್ಕದಲ್ಲಿ ಶೂಟ್ ನಡೀತಾ ಇತ್ತು. ಆವಾಗ ಕರೆದು ಮಾತಾಡಿ ಸೆಟ್ಟಿಗೆ ಬನ್ನಿ ಅಣ್ಣ ಅಂತೆಲ್ಲ ಹೇಳಿ ಫುಟೇಜಸ್ ಎಲ್ಲ ತೋರಿಸಿದ್ವಿ. ಅದಾದಮೇಲೆ ಮೊನ್ನೆ ಹೋಗಿ ಕೇಳಿದಾಗ ನೀನು ಮನೆಗೆ ಬಾ ಅಂದರು. ಅಲ್ಲೇ ಮುಗಿಸಿ ಕಳಿಸ್ಬೋದಾಗಿತ್ತು ಅವರು, ಬಟ್ ಮನೆಗೆ ಕರೆಸಿ ತುಂಬ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನು ಸಿನಿಮಾಗೆ ಬೈಟ್ ಕೊಟ್ಟು ತುಂಬ ಪ್ಲೆಸ್ ಆಗುತ್ತೆ ಇದೆಲ್ಲ. ಅಂದರೆ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಿರುತ್ತೆ, ಬೇರೆ ಕಲಾವಿದರುಗಳು ನಮಗೆ ಸಪೋರ್ಟ್ ಮಾಡಿದಾಗಲೇ ನಾವು ಒಂಚೂರು ಏನೋ ಎಕ್ಸ್ಟ್ರಾ ಆಗ್ತಿದೆ ಅನ್ಸೋದು. ಅದಾದರೆ ಡಾಲಿ ಟೈಟಲ್ ಕೊಟ್ಟಿದ್ರು ನನಗೆ, ಹಿರಣ್ಯ ಟೈಟಲ್ ಕೊಟ್ಟಿದ್ದು ಡಾಲಿ, ಅವ್ರ ಬ್ಯಾನರಲ್ಲಿತ್ತು. ಅದಲ್ಲದೆ ಟ್ರೈಲರ್ ಲಾಂಚ್ಗೂ ಕೂಡ ಬಂದರು, ರಾಗಿಣಿಯವರು ಬಂದರು. ತುಂಬ ಚೆನ್ನಾಗಿದೆ, ಇಂಡಸ್ಟ್ರಿ ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಿದೆ, ಈಗ ಎಲ್ಲರ ಜೊತೆನೂ ಚೆನ್ನಾಗಿದ್ದೀವಿ. ಸೊ ಯಾವಾಗಲೂ ಒಂದು ಒಂದು ಹೊಸ ಪ್ರತಿಭೆ ಒಂದು ದೊಡ್ಡ ತೆರೆ ಮೇಲೆ ಕಾಣಿಸ್ಕೊಳ್ತಾರೆ ಅಂದಾಗ ಫಸ್ಟು ಒಂದು ಮಲ್ಟಿ ಸ್ಟಾರ್ ಸಿನಿಮಾಗಳ ಮೂಲಕ ಬಂದರೆ ನನ್ನನ್ನು ಜನ ಬೇಗ ರೆಕಾಗ್ನೈಸ್ ಮಾಡ್ತಾರೆ, ಬೇಗ ರಿಸೀವ್ ಮಾಡ್ತಾರೆ. ಸೊ ಆ ಥರದ ಯೋಚನೆ ರಾಜವರ್ಧನ್ ಅವ್ರಿಗೆ ಏನಾದರೂ ಇದೆಯಾ? ಅಂದರೆ ಮುಂದೆ ಲೈಕ್ ಹಿರಣ್ಯ ಆದಮೇಲೆ ಅಥವಾ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳು ಮುಗಿದ್ಮೇಲೆ ಮಲ್ಟಿ ಸ್ಟಾರ್ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೋಬೇಕು ಅಂತ? ಇಲ್ಲ, ಖಂಡಿತವಾಗ್ಲೂ ಇದೆ. ಖುಷಿ ಅಲ್ವಾ, ನಾವು ಸೆಲೆಬ್ರೇಟ್ ಮಾಡ್ತಿದ್ವಲ್ಲ ಎಲ್ಲರೂ ಸ್ಕ್ರೀನ್ ಮೇಲೆ ನೋಡಿ ಅವ್ರನ್ನೆಲ್ಲ. ಸೊ ಅಂಥ ಆರ್ಟಿಸ್ಟ್ಗಳ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ತೀವಿ ಅಂದರೆ ತುಂಬ ಖುಷಿ ಇರುತ್ತೆ. ಬಟ್ ಒಳ್ಳೊಳ್ಳೆ ಪಾತ್ರಗಳಾಗಬೇಕು ಅಷ್ಟೇ, ಅದು ಬರಬೇಕು. ತುಂಬ ಒಳ್ಳೊಳ್ಳೆ ಪಾತ್ರಗಳು ಬಂದಾಗ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಏನು ಬೇಕಾದ್ರೂ. ಕೊಲಾಬ್ರೇಷನ್ಗಳು ತುಂಬ ಚೆನ್ನಾಗಿರಬೇಕು, ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಾಗತ್ತೆ. ಮಸ್ತ್ ಮಜಾ ಮಾಡಿ.